ಆತ್ಮೀರೆ, ಕಮ್ಯುನಿಕೇಷನ್ ನನಗೆ ಪ್ರಿಯವಾದ ಪದ. ಕಮ್ಯುನಿಕೇಷನ್ ಸಂವಹನ, ನಾವು ಮತ್ತೊಬ್ಬರ ಜೊತೆಗೆ ಸಂವಹನವನ್ನ ಹೇಗೆ ಮಾಡ್ತೇವೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸರಿಯಾದ ರೀತಿಯಲ್ಲಿ, ಸರಿಯಾದ ರೂಪದಲ್ಲಿ, ಸರಿಯಾದ ವ್ಯಕ್ತಿಗೆ, ಸರಿಯಾದ ಸಂದರ್ಭದಲ್ಲಿ ಸಮಯೋಚಿತವಾಗಿ ಸಂವಹನ ಮಾಡೋದು ಇವತ್ತು ತುಂಬ ಅಗತ್ಯ ಇದೆ. ಆದರೆ ನಾವು ಅದನ್ನು ಸಂದರ್ಭೋಚಿತವಾಗಿ ಸೂಕ್ತವಾಗಿ ಬಳಸ್ಕೊಳ್ತಾ ಇಲ್ಲ. ಯಾವಾಗ ನಾವು ಇದನ್ನು ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ಆರಂಭ ಮಾಡ್ತೇವೆ, ಅದರಲ್ಲಿಯೂ ವಿಶೇಷವಾಗಿ ಶಿಕ್ಷಕರಿಗೆ ಈ ಸಂವಹನ ತುಂಬ ಮುಖ್ಯ ಆಗ್ತದೆ. ಅದರಲ್ಲೇ ಒಂದು ಪ್ಯಾಸಿವ್, ಪೀಪಲ್ ಡೋಂಟ್ ಸ್ಪೀಕ್ ಅಪ್ ಆರ್ ಗಿವ್ ದೇರ್ ಒಪಿನಿಯನ್, ಪ್ಯಾಸಿವ್ ಸುಮ್ಮನೆ ಇದ್ದಾರೆ. ನೀವೇನಾದ್ರೂ ಹೇಳ್ಕೊಳ್ಳಿ ಸರ್, ದೇ ವೋಂಟ್ ರೆಸ್ಪಾಂಡ್, ಅಂಥ ವ್ಯಕ್ತಿಗಳನ್ನು ಗಮನಿಸ್ತೇವೆ. ಇದು ನಾವು ಮಕ್ಕಳಲ್ಲಿಯೂ ಕೂಡ ಗುರುತಿಸಬಹುದು. ಇನ್ ಕೆಲವರು ಇರ್ತಾರೆ, ಏನಾದ್ರು ಮಾತಾಡ್ತಾ ಇರಲಿ, ಎಷ್ಟು ಸರ್ವಿಸ್ ಆಗಿದೆ ಗೊತ್ತಾ ನನಗೆ, ಒಂದು ಅಗ್ರೆಸಿವ್ ಎಗರಿ ಬೀಳುವುದು ಅಂದ್ರೆ, ಒಂದು ಡಲ್ ಆಗಿರೋರು ಇರ್ತಾರೆ, ಇನ್ನೊಂದು ಎಗರಿ ಬೀಳೋರು ಇರ್ತಾರೆ. ಇನ್ ಕೆಲವರು ಇರ್ತಾರೆ, ಯಾವಾಗ ಹಿಂಗಿರ್ತಾರೆ ಹೇಳಕ್ಕಾಗಲ್ಲ, ಒಂದ್ಸರಿ ಹಿಂಗಿರ್ತಾರೆ, ಒಂದ್ಸರಿ ಹಂಗಿರ್ತಾರೆ, ಎಡಬಿಡಂಗಿರಲ್ಲ, ಆ ಕಡೆ ಇರಲಿಲ್ಲ ಈ ಕಡೆ ಇಲ್ಲ, ಕೆಲವು ಸರಿ ಹಿಂಗಿರ್ತಾರೆ, ಕೆಲವು ಸರಿ ಹಂಗಿರ್ತಾರೆ. ಇವು ಮೂರು ಸರಿ ಅಲ್ಲ, ಅದನ್ನ ಅರ್ಥ ಮಾಡಿಕೊಂಡು ಹಾಗಾದ್ರೆ ಸರಿಯಾದ ರೂಪ ಯಾವುದು ಅಂದ್ರೆ ಅಸರ್ಟಿವ್ ಕಮ್ಯುನಿಕೇಶನ್. ಇದನ್ನು ಅರ್ಥ ಮಾಡಿಸೋದಕ್ಕೆ ಇನ್ನು ಮೂರು ತರಹದ ವಿಚಾರ ಆಗಿರುತ್ತೆ. ದಿಸ್ ಈಸ್ ದ ಬೆಸ್ಟ್ ವೇ ಆಫ್ ಕಮ್ಯುನಿಕೇಶನ್. ಇದು ನಾನೊಬ್ಬ ಈ ಒಂದು ವಿಚಾರದಲ್ಲಿ ತಜ್ಞನಾಗಿ ಇದರಲ್ಲಿರುವ ಲಾಭಗಳನ್ನು ಗುರುತಿಸಿ ಈ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇನ್ನೊಂದು ಪದ ಬಳಸ್ತಾ ಇರ್ತವೆ, ಅಂತರ್ಮುಖಿಗಳು ಬಹಿರ್ಮುಖಿಗಳು. ಅಂತರ್ಮುಖಿನೂ ಒಳ್ಳೇದಲ್ಲ, ತುಂಬಾ ಓವರ್ ಬಹಿರ್ಮುಖಿನೂ ಓಳಲ್ಲ, ಆದ್ರೂ ಮಧ್ಯದನ್ನೇ ಇದನ್ನ ಆಸರಿ ಅರ್ಥ ಮಾಡಿಸೋ ದೃಷ್ಟಿ. ಕೆಲವರು ಅಂತರ್ಮುಖಿಗಳಿರ್ತಾರೆ, ಕೆಲವರು ಬಹಿರ್ಮುಖಿಗಳು, ಆದರೆ ಇವೆರಡರ ಮಧ್ಯದ ಲೆವೆಲ್, ದಿಸ್ ಇಸ್ ಎಫೆಕ್ಟಿವ್ ಕಮ್ಯುನಿಕೇಶನ್. ಈ ಅಸರ್ಟಿವ್ನೆಸ್ ರಿಕ್ವೈರ್ಸ್, ಏನೇನು ಅಸರ್ಟಿವ್ನೆಸ್ ಬೇಕಾಗ್ತದೆ ಅಂದಾಗ, ಈ ಅಸರ್ಟಿವ್ನೆಸ್ ಯಾವುದಕ್ಕೆ ಹತ್ರ ಆಗ್ತದೆ ಅಂದ್ರೆ, ಅದು ಕಾನ್ಫಿಡೆನ್ಸ್ಗೆ ಹತ್ರ ಆಗ್ತದೆ. ನೀವು ಎಲ್ಲೇ ಹೋಗಿ ಆ ಕಾನ್ಫಿಡೆಂಟ್ ಆಗಿ ನೀವು ಪ್ರೆಸೆಂಟ್ ಮಾಡ್ತಾ ಇದ್ರೆ, ಅದರ ಮಹತ್ವ, ಅದರ ರೀತಿ ನೀತಿ ನಿಮಗೆ ತುಂಬ ಉಪಕಾರ ಮಾಡ್ತದೆ. ಎಮೋಷನಲ್ ಕಂಟ್ರೋಲ್, ಭಾವಾವೇಶ. ಈಗ ನಮ್ಮ ಟೀಚರ್ ಒಬ್ರು ಮಗಳು ಹುಷಾರಿಲ್ಲ ಅಂತ ಊಟ ಟೈಮಲ್ಲಿ ಹತ್ಕೊಂಡು ಹೋಗ್ತಾ ಇದ್ರು, ಇನ್ನಿಬ್ರು ಸಮಾಧಾನ ಮಾಡ್ತಾರೆ. ಇಲ್ಲಿ ನಾನು ಅಳೋದ್ರಿಂದ ಅವ್ರ ಸಮಸ್ಯೆ ಸಾಲ್ವ್ ಆಗೋಂಗಿದ್ರೆ ಹತ್ಬಿಡ್ರಿ, ಬರೀ ಅಳುವುದರಿಂದ ಸಮಸ್ಯೆಗಳು ಸಾಲ್ವ್ ಆಗೋದಿಲ್ಲ. ನಾನು ಏನ್ ಮಾಡಬೇಕು, ನನ್ನ ಜವಾಬ್ದಾರಿ ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಮಾಡ್ಬೇಕು ಹೊರತು ಅಂತ ಹತ್ಕೊಂಡಿದ್ರೆ, ದಟ್ ಪ್ರಾಬ್ಲಮ್ ವೋಂಟ್ ಬಿ ಸಾಲ್ವ್ಡ್. ಎಮೋಷನಲ್ ಕಂಟ್ರೋಲ್, ಈ ನಮ್ಮ ಇತಿಹಾಸದಲ್ಲಿ ಲೋಕಸಭೆಯಲ್ಲಿ ಮಾತಾಡಬೇಕಾದ್ರೆ ಕೆಲವರು ಅವರ ತಾಯಿ ಸತ್ತಿದ್ದಾರೆ, ಅಮ್ಮ ಸತ್ತಿದ್ದಾರೆ, ಅಥವಾ ಹೆಂಡತಿ ಸತ್ತಿದ್ದಾರೆ ಅಂತ ನ್ಯೂಸ್ ಬಂದ್ರು ಆ ಚೀಟಿ ಪಕ್ಕಕ್ಕಿಟ್ಟು ಅವರೇನು ಲೋಕಸಭೆಯಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ನಮ್ಮ ಹಿಂದಿನ ಕೆಲವು ಪ್ರಧಾನಮಂತ್ರಿಗಳು ಆ ರೀತಿ ಪ್ರೆಸೆಂಟ್ ಮಾಡಿದ್ದಾರೆ ಅಂದ್ರೆ ಎಷ್ಟು ಆ ಒಂದು ಗುಂಡಿಗೆ ಇರಬೇಕು ಅಲ್ಲ. ಅದೇ ಕೆಲವು ಕವಿಗಳು, ಐ ಥಿಂಕ್ ಬೆಂದ್ರೇನೋ ಬೇರೆ ಇನ್ಯಾವ ಕವಿ, ಬೆಂದ್ರೆ ಇರ್ಬೇಕು, ಎಲ್ಲರೂ ಊಟ ಕೂತ್ಕೊಂಡಾಗ ಮಗ ಸತ್ತಿದ್ರು ಆ ರೂಮಲ್ಲಿ ಚಿಲ್ಕ ಹಾಕ್ಬಿಟ್ಟು ಎಲ್ಲರೂ ಊಟ ಮಾಡಿ ಹೋದ ಮೇಲೆ ನಮ್ಮ ಆ ಭಾವನೆಗಳನ್ನ ಹತೋಟಿಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಅದರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಎಫೆಕ್ಟಿವ್ ವರ್ಬಲ್, ನಾನ್ ವರ್ಬಲ್, ವರ್ಬಲ್ ಪದಗಳನ್ನ, ಅಕ್ಷರಗಳನ್ನ ಬಳಸಿ ನಾವೇನು ಮಾತಾಡ್ತೇವೆ, ಸೂಕ್ತವಾದ ಪದವನ್ನ ಸೂಕ್ತವಾದ ರೀತಿಯಲ್ಲಿ ಸರಿಯಾದ ಸಮಯದಲ್ಲಿ ಹೇಳಿದಾಗ ಪದನೂ ಮಾಂತ್ರಿಕ ಪ್ರಭಾವ ಬೀರುತ್ತೆ. ಅಂಡ್ ಅಫ್ಕೋರ್ಸ್ ಅವರ್ ಬಾಡಿ ಲ್ಯಾಂಗ್ವೇಜ್ ಆಲ್ಸೋ ನಾನ್ ವರ್ಬಲ್ ಅಂತಿವೆ. ಅಂಡ್ ಆ ಒಂದು ಕಾಮ್ನೆಸ್ ನಮ್ಮಲ್ಲಿ ಬರಬೇಕು. ಆ ಕಾಮ್ನೆಸ್ ಎಲ್ಲವೂ ಅಸರ್ಟಿವ್ನ ಗುಣಗಳು, ಅದರನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾರೆ. ಹಾಗಾದ್ರೆ ಈ ಅಸರ್ಟಿವ್ನೆಸ್ನಿಂದ ಲಾಭ ಏನು? ನಂಬರ್ ಒನ್, ಫೀಲ್ ಗುಡ್ ಫ್ಯಾಕ್ಟರ್. ನಾನು ಯಾವಾಗಲೂ ಆ ಒಂದು ಖುಷಿಯಲ್ಲಿ ಇರ್ತೇನೆ, ಸಂತೋಷದ
ವಾತಾವರಣದಲ್ಲಿ ಇರ್ತವೆ. ಎರಡನೇದು ಮ್ಯೂಚುವಲ್ ರೆಸ್ಪೆಕ್ಟ್. ನಾನು ನನ್ನ ಗೌರವವನ್ನು ಉಳಿಸಿಕೊಂಡು ನನ್ನ ಎದುರಿಗೆ ಇರುವವರ ಗೌರವವನ್ನು ಉಳಿಸುವ ಒಂದು ಪ್ರಯತ್ನ. ಈಗ ಮೇಡಮ್ ಕರೆದ್ವಿ, ಬಿಸಿ ಬಿಸಿ ಆಯಿತು, ಆದರೆ ಎಲ್ಲೂ ನಾನು ಅವರ ಗೌರವ ಕಡಿಮೆ ಆಗುವ ಹಾಗೆ ಕೊಡಲಿಲ್ಲ. ನಿಮಗೆ ಅವರ ಗೌರವವನ್ನು ಕೊಟ್ಟು ನನ್ನ ಗೌರವವನ್ನು ಉಳಿಸಿಕೊಂಡು ಮಾಡುವ ಸಂವಹನ. ನಾವು ಕೆಲವು ಸರಿ ಏನು ಮಾಡ್ತೀವಿ ಅಂದರೆ ಇನ್ನೊಬ್ಬರನ್ನ ಅವಮಾನ ಮಾಡಿ ಅವ್ರನ್ನ ಹೀಯಾಣಿಸಿ ನಾನ್ ಗ್ರೇಟ್ ಅಂತ ತೋರಿಸ್ಕೊಂಡ್ಬಿಡ್ತೀವಿ, ಅದಲ್ಲ. ಸೊ ಮ್ಯೂಚುವಲ್ ರೆಸ್ಪೆಕ್ಟ್ ಇರುವಂಥದ್ದು. ಆತ್ಮ ಗೌರವ, ಸೆಲ್ಫ್ ಎಸ್ಟೀಮ್ ಅಂದರೆ ಆತ್ಮ ಗೌರವವನ್ನು ಉಳಿಸಿಕೊಳ್ಳುವುದು. ಯಾವ ಹಂತದಲ್ಲಿಯೂ ನಮ್ಮ ಗೌರವವನ್ನು ಪಣಕ್ಕಿಟ್ಟು ಎಷ್ಟೊತ್ತುವರೆಗೆ ನಡ್ಕೊಳ್ತೀವಿ ಆ ಥರ ನಮ್ಮ ಗೌರವ ಹೋದ್ರೂ ಸರಿ ಅಂದ್ಬಿಟ್ಟು ಇನ್ವಾಲ್ವ್ ಆಗ್ತೀವಿ, ಲೀಡ್ ಆಗ್ತೀವಿ. ರೀಚಿಂಗ್ ಗೋಲ್ಸ್, ಗುರಿ ಇಟ್ಕೊಂಡ್ರೆ ಆ ಗುರಿಯನ್ನು ಸರಿಯಾಗಿ ರೀಚ್ ಆಗ್ತೀವಿ. ಸೊ ಅದು ಇದಕ್ಕೆ ಸಹಾಯ ಆಗುತ್ತೆ. ರೆಡ್ಯೂಸ್ ಆಂಗ್ಸೈಟಿ, ಆತಂಕ, ಉಗುಡ, ನಮ್ಮಲ್ಲಿರುವಂತಹ ಒತ್ತಡ, ಅದನ್ನೆಲ್ಲ ಇದು ತಿಳಿಸುತ್ತೆ. ಡಿಸಿಷನ್ ಮೇಕಿಂಗ್ ಫಾಸ್ಟ್ ಆಗ್ತದೆ. ಯಾಕೆಂದರೆ ನಮ್ಮ ಜೀವನದಲ್ಲಿ ಎಷ್ಟೋ ಸರಿ ಡಿಸಿಷನ್ ಮೇಕಿಂಗ್ ಮಾಡ. ಸೊ ಡಿಸಿಷನ್ ಮೇಕಿಂಗ್ ವಿಲ್ ಬಿ ಫಾಸ್ಟ್ ಇನ್ ಐ ಅಸರ್ಟಿವ್ ಕಮ್ಯುನಿಕೇಷನ್. ದಟ್ ಈಸ್ ವೈ ಐ ಆಮ್ ಪ್ರಪೋಸ್ ಇನ್ ದಿಸ್ ಅಸರ್ಟಿವ್ ಕಮ್ಯುನಿಕೇಷನ್ ಟಾಪಿಕ್ ಟು ಟೀಚರ್. ಸೊ ನೀವು ನಿಮ್ಮ ಬದುಕಿನಲ್ಲಿ ಬದುಕನ್ನು ಬದಲಿಸ್ಕೊಳ್ಳೋದಕ್ಕೆ ಚೆನ್ನಾಗಿರ್ತದೆ. ಪ್ರಾಪರ್ ಎಕ್ಸ್ಪ್ರೆಷನ್ ಆಫ್ ಥಾಟ್ಸ್ ಅಂಡ್ ಫೀಲಿಂಗ್ಸ್. ನನ್ನ ಎಕ್ಸ್ಪ್ರೆಷನ್ನು ಕೆಲವು ಸರಿ ನಗಬೇಕಾದ್ರೆ ಅಳುತ್ತಾರೆ, ಅಳಬೇಕಾದ್ರೆ ನಗ್ತಾರೆ. ಅವ್ರಿಗೆ ಏನು ಮಾಡ್ಬೇಕು ಸರ್, ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅದು ಮಾಡ್ಬೇಕು. ಆವಾಗ ಆವಾಗಲೇ ಅಲ್ವಾ, ಕೆಲವರು ಸಂತೋಷಕ್ಕೆ ಕೆಲವು ಸರಿ ಅಳು ಬರೋದು, ಅದನ್ನು ಅದು ಅಪರೂಪಕ್ಕಾಗಲ್ಲ. ಸೊ ಆ ಭಾವೋದ್ವೇಗಗಳನ್ನು ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡೋದು, ಪ್ರಾಪರ್ ಎಕ್ಸ್ಪ್ರೆಷನ್ ಆಫ್ ಥಾಟ್ಸ್ ಅಂಡ್ ಫೀಲಿಂಗ್ಸ್. ಆ್ಯಂಡ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಸರ್ಟಿವ್ನೆಸ್, ಸಿಕ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಓಕೆ, ಸೊ ದೀಸ್ ಆರ್ ದಿ ಸಿಕ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ನಂಬರ್ ಒನ್ ಈಸ್ ಐ ಕಾಂಟ್ಯಾಕ್ಟ್. ಈಗ ನಾನು ಎಲ್ಲರ ಜೊತೆನೂ ಕನೆಕ್ಟ್ ಆಗಿರೋದು ಓನ್ಲಿ ಥ್ರೂ ಮೈ ಐಸ್ ಐಸ್. ಸೊ ಇಷ್ಟು ಜನ ಇದ್ರೆ ಇಲ್ಲಿಂದ ಅಲ್ಲಿವರೆಗೂ ನಾನು ಯಾಕೆ ನೋಡ್ತಾ ಇರ್ತೀನಿ ಅಂದರೆ ಅದಕ್ಕೆ ಅಬ್ಸರ್ವೇಷನ್, ಐ ಕಾಂಟ್ಯಾಕ್ಟ್. ಯಾಕೆ ಗೊತ್ತಾಗ್ತಾ ಇತ್ತು ನನಗೆ, ನಾನು ಕಣ್ಣಾಲಿಗಳು ನಮ್ಮ ದೇಹವನ್ನು ಸಪೋರ್ಟ್ ಮಾಡುತ್ತೆ, ಕಣ್ಣು ಆ ಕಡೆ ಈ ಕಡೆ ತಿರುಗಿಸ್ತೀವಿ. ಐ ಕಾಂಟ್ಯಾಕ್ಟ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಕಮ್ಯುನಿಕೇಷನಲ್ಲಿ. ಓಕೆ, ಕೆಲವ್ರನ್ನ ಅದ್ರ ಜೊತೆಗೆ ಕಣ್ಣಿನ ಜೊತೆಗೆ ಹಿಂಗಂತ ಸುಮ್ಮನೆ ಹಿಂಗೆ ರಿವಾಲ್ವರ್ ತೋರಿಸ್ತೀನಿ ತೋರಿಸ್ತೆ, ಅವ್ರಿಗೆ ಆ್ಯಕ್ಚುಲಿ ಒಡೆದಂಗೆ ಆಗೋದು. ನಾನು ರಿವಾಲ್ವರ್ ತಗೊಂಬಂದಿಲ್ಲ, ಬಟ್ ಸ್ಟಿಲ್ ಐ ಪ್ಲೇ, ಐ ಹ್ಯಾವ್ ಆಕ್ಟೆಡ್ ಇಟ್ ಜಸ್ಟ್ ಟು ಶೋ ಯು ದಟ್ ದೀಸ್ ಬಾಡಿ ಲ್ಯಾಂಗ್ವೇಜ್ ಕ್ಯಾನ್ ಆಲ್ಸೋ ಹೆಲ್ಪ್ ಯು. ನಾವೇನು ಮಾಡ್ತೀವಿ, ನಿಜವಾಗೂ ಏನಾದ್ರು ತಗೊಂಡು ಎತ್ಕೊಂಡು ಹೊಡಿಯಕ್ಕೆ ಹೊರಾಗ್ತೀವಿ, ಅದು ಗೊತ್ತಿಲ್ಲದಲ್ಲಿ ಯಾರಿಗೋ ಹೋಗುತ್ತೆ, ಆಮೇಲೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತೀವಿ. ಯಾಕೆ ನಮ್ಮ ಕೋಪದಲ್ಲಿ ಏನೋ ಮಾಡಕ್ಕೆ ಹೋಗ್ಬಿಡ್ತೀವಿ. ದಟ್ ಆಲ್ ಬಾಡಿ ಲ್ಯಾಂಗ್ವೇಜ್ ಕ್ಯಾನ್ ಡೂ ಜಸ್ಟ್. ಸೊ ಅದರಲ್ಲಿ ಐ ಕಾಂಟ್ಯಾಕ್ಟ್ ಎಸ್ಪೆಷಲಿ ಕಮ್ಯುನಿಕೇಷನಲ್ಲಿ ಇರೋರು ಟೀಚರ್ಸ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋರು. ಅಲ್ಲಿ ಬೇರೆ ಜಿಲ್ಲೆ ಒಂದು ಟೀಚರು ಫೋಟೋಗ್ರೇ ಕ್ಲಾಸ್ ಹಾಕೊಂಡಿದ್ರು, ಫೋಟೋಗ್ರೇ ಹೊರಗಡೆ ಒಳಗಡೆ ಬಂದ್ರು ಇನ್ನೂ ಕೂಲಿ ಕ್ಲಾಸ್ ಥರ ಇರ್ತಾರೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಪ್ರಯತ್ನ ಮಾಡಬೇಕು, ಕಣ್ಣಲ್ಲಿ ಕಣ್ಣಿಟ್ಟು. ಸೊ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಈಗಿದ್ದವ್ರಿಗೆ ಹೀಗಾಗ್ತದೆ. ಸೊ ಎಷ್ಟು ಪವರ್ಫುಲ್ ಅಲ್ವಾ ಇದು. ಸೊ ದಯಮಾಡಿ ಬರೀ ಕೇವಲ ಕೆಲವು ಕಡೆ ಹೀಗೆ ನೋಡಿ ಮಾತನಾಡಿದರೆ ಈ ಕಡೆಯವರು ಆಪಾಗುತ್ತಾರೆ. ಸಮಚಿತ್ತವಾಗಿ ಎಲ್ಲರ ಕಡೆ ಸಮಾನ ಬೀರಬೇಕು. ಬಾಡಿ ಪೋಶ್ಚರ್ ನಿಲುವು ಅಥವಾ ಭಂಗಿಯಿಂದ ಕರಿತೇವೆ, ಕರೆಕ್ಟ್. ನಿಂತುಕೊಂಡಾಗ ಎರಡು ಕಾಲುಗಳ ನಡುವೆ ಪಂಚ ಅಂತರವಿದ್ದು ಸರಿಯಾಗಿ ನಿಂತರೆ ಅದನ್ನು ಒಂದು ಉತ್ತಮ ಪೋಶ್ಚರ್ ಅಂತ ಕರಿತಾರೆ. ಇಲ್ಲದೆ ಹಿಂಗೆ ಬರ್ತಾರ ಮಕ್ಕಳ ಇಷ್ಟೇ ಸ್ಮಾಲ್ ಚೇಂಜ್ ನಿಮ್ಮ ವ್ಯಕ್ತಿತ್ವನೇ ಚೇಂಜ್ ಮಾಡ್ಬಿಡೋದು. ಅಂದರೆ ನಿಮ್ಮ ಮೇಲೆ ನಿಮಗೆ ಬ್ಯಾಲೆನ್ಸ್ ಇಲ್ಲ ಅಂತ ಇನ್ ಕೆಲವರು ಸುಮ್ಮನೆ ಹಿಂಗೆ ಇಟ್ಕೊಂಡ್ಬಿಡ್ತಾರೆ. ಅವ್ರಿಗೇನೂ ಆಗಿರಲ್ಲ, ಹಿಂಗೆ ಇಟ್ಕೊಳ್ಳೋದು, ಹಿಂಗೇನೋ ಇಟ್ಕೊಳ್ಳೋದು, ಹಿಂಗೇನೋ, ಹಿಂಗೆ ಕೆಲವರು ಹಿಂಗೆ ಹಿಂಗೆ ನಡೆಯೋದು, ಅದು ಹಂಗೆ ಫಿಕ್ಸ್ ಆಗೋಗ್ಬಿಡ್ತದೆ ವಯಸ್ಸಾದ ಮೇಲೆ.
ಅಂದಂಗೆ ನಡೀತಾರೆ. ಸಿ ರೆಗ್ಯುಲರ್ ಆಗಿ ಗೊತ್ತಿರೋ ಮಾಡ್ತೀರಿ. ದ ಪೋಶ್ಚರ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ನಿಲು, ಭಂಗಿ, ನಿಂತಾಗ, ಕುಳಿತಾಗ. ಸೊ ಇವೆರಡನ್ನು ಕ್ಲಾರಿಟಿ ತಗೋಬೇಕು, ಸರಿಯಾಗಿ ಕೂರಬೇಕು, ಸರಿಯಾಗಿ ನಿಲ್ಲಬೇಕು. ಇದೆರಡನ್ನ ಕಡೆ ಗಮನ ಕೊಡಿ. ಗೆಸ್ಚರ್ಸ್ ಅಂದ್ರೆ ಏನು? ಹಾವ ಭಾವ. ಏನೇನು ಮೂವ್ ಆಗುತ್ತೆ ಅವೆಲ್ಲ, ಇಡೀ ಬಾಡಿ ಮೂವ್ ಆಗುತ್ತಾ, ಕತ್ತು ಮೂವ್ ಆಗುತ್ತಾ, ಉಪ್ಪು ಮೂವ್ ಆಗುತ್ತೆ, ಕಣ್ಣು ಮೂವ್ ಆಗುತ್ತೆ, ತಲೆ ಮೂವ್ ಆಗುತ್ತೆ, ಇದನ್ನೆಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಮಾಡ್ಬಿಟ್ರೆ ಡಾನ್ಸ್ ಮಾಡ್ತಾರೆ. ಅವ್ರಿಗೆ ಎಲ್ಲೆಲ್ಲಿ ಯಾವ್ಯಾವಾಗ ಮುದ್ರೆಗಳನ್ನ ಮಾಡಿ ಅವರೊಂದು ಗೆಸ್ಚರ್ ಕರೆಕ್ಟ್ ಆಗಿರೋ ಈ ಹಾವ ಭಾವಗಳನ್ನ ಕೈ ಕಾಲು ಇಡೀ ಬಾಡಿ ನಿಮ್ಗೆ ಗಮನ ಕೊಡಬೇಕು. ಗಮನ ಕೊಡದಿದ್ದರೆ ಆಭಾಸಗಳಾಗುತ್ತವೆ, ಇಂಡೈರೆಕ್ಟ್ ಅನವಶ್ಯಕ ಕಮ್ಯುನಿಕೇಶನ್ಗಳಾಗ್ತವೆ, ಅದು ಆಗುವುದು ಬೇಡ ಎನ್ನುವುದಕ್ಕೆ ಈ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಧ್ವನಿ, ನನಗಾಗಲೇ ಹೇಳಿದಾಗೆ ದನಿ ನೀನು ದಣಿ ವಾಯ್ಸ್, ಯು ಆರ್ ದ ಬಾಸ್ ಆಫ್ ಸ್ಪೀಚ್. ನಿಮ್ಮ ಉಚ್ಚಾರವಾಗಿರಲಿ, ವೇಗವಾಗಿರಲಿ, ಎಂಫಸಿಸ್ ಒತ್ತು ಸ್ಟ್ರೆಸ್ ಹೇಗೆ ಮಾಡುತ್ತೀರಿ ಎನ್ನುವುದರ ಮೇಲೆ ಆಗಿರಲಿ, ಧ್ವನಿಯ ಏರಿಳಿತ ಡಾನ್ಸ್ ಮಾಡುತ್ತಾರೆ, ವಾಯ್ಸ್ ಮಾಡ್ಯುಲೇಟ್ ಮಾಡುತ್ತಾರೆ ಅಲ್ವಾ. ನನ್ ಸಾರ್ ನಿಮ್ಗೆ ತಲೆ ಬರ್ತಾ ಇದ್ಯಾ ಅಂತ ಕೇಳಿದ್ವಿ. ಏನ್ ಸಾರ್ ನಿಮ್ಗೆ ತಲೆನೋವ ಅಂದ ತಕ್ಷಣ ತಲೆನೋವು ಹೋಗುತ್ತೆ ಅಲ್ವಾ. ನೀವೇನು ಕ್ವಶನ್ ಮಾಡ್ಕೊಂಡು ಈಗ ನಾನು ಬೇರೆ ಏನಿಲ್ಲ, ಬರೀ ವಾಯ್ಸ್ ಅಲ್ಲಿ ಇದೆ. ಐ ಕ್ಯಾನ್ ಶೋ ಮೈ ಪವರ್ ವಿತ್ ಕಾನ್ಫಿಡೆನ್ಸ್, ಕರೆಕ್ಟ್? ಎಸ್ ಸ್ನೇಹಿತರೆ, ಅದಕ್ಕೂ ಮೈಕ್ರೋಫೋನ್ ಸಪೋರ್ಟ್ ಇದೆ. ಉತ್ತಮವಾದ ಮೈಕ್ರೋಫೋನ್ ಇದ್ರೆ ಇನ್ನು ನಮ್ಮ ಧ್ವನಿಯನ್ನ ಚೆನ್ನಾಗಿ ಡಾನ್ಸ್ ಮಾಡಿಸಬಹುದು. ಅದನ್ನ ಧ್ವನಿಯ ಹಲೋ ಧ್ವನಿಯ ಏರಿಳಿತ ಎಂದು ಕರೆಯುತ್ತಾರೆ. ಸಂದರ್ಭೋಚಿತವಾಗಿ ಯಾವ್ಯಾವ ಪದಗಳನ್ನ ಎಲ್ಲಿ ಎಷ್ಟು ಹೇಗೆ ಬಳಸಬೇಕು, ಆ ಒಂದು ಚಾಕಚಕ್ಯತೆ ನಿಮಗೆ ಬಂದಾಗ ಕೆಲವರ ಮಾತು ನಮಗೆ ಕಿವಿಗೆ ಇಂಪಾಗಿ ಕೇಳಿಸುತ್ತದೆ, ಕೆಲವರ ಮಾತು ನಮಗೆ ಕರ್ಕಶವಾಗಿ ಕೇಳಿಸುತ್ತದೆ. ಸೊ ದಟ್ ಈಸ್ ಬಿಕಾಸ್ ಆಫ್ ವಾಯ್ಸ್. ಸೊ ವಾಯ್ಸ್ ಶುಡ್ ಬಿ ಒರಿಜಿನಲ್ ಅಂತ ಹೇಳಿದ್ದೇನೆ. ನಿನ್ನಂತೆ ನೀನಾಗು, ನಿನ್ನನ್ನು ಅರಿ ಮೊದಲು ಚೆನ್ನೆಂದು ಅವರಿವರನ್ನು ಅನುಸರಿಸಬೇಡ ಅಂತ ಬೀಚಿಗಳ. ನಿನ್ನಂತೆ ನೀನಾಗು, ನಿನ್ನನ್ನು ಅರಿ ಮೊದಲು ಚೆನ್ನೆಂದು ಅವರಿವರನ್ನು ಅನುಸರಿಸಬೇಡ. ಸೊ ಜಸ್ಟ್ ಯೂಸ್ ಯುವರ್ ಓನ್ ಒರಿಜಿನಲ್ ವಾಯ್ಸ್. ಸೊ ಟೈಮಿಂಗ್, ಈಗ ಎಷ್ಟೋ ಸಾರಿ ನಮಗೆ ಯಾವ ಸಮಯದಲ್ಲಿ ಏನು ಹೇಳಬೇಕು ಅದು ಬಿಟ್ಟು ಒಂದು ಗಂಟೆ ಆದ್ಮೇಲೆ ನೆನಪಾಗುತ್ತೆ ಅಷ್ಟು ಸರಿಯಲ್ಲ. ಯಾಕೆ ಅಂದ್ರೆ ನಾವು ಪ್ರೆಸೆಂಟಲ್ಲಿ ಇರಲ್ಲ, ಪಾಸ್ಟ್ ಅದು ಫ್ಯೂಚರ್ಲ್ಲಿ ಇರ್ತೀವಿ. ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಬೇಕು, ಫ್ಯೂಚರ್ ಡ್ರೀಮ್ಸ್ ಗೋಲ್ಸ್ ಆಗಿರಬೇಕು. ಬಟ್ ವಿ ಹ್ಯಾವ್ ಟು ಲಿವ್ ಇನ್ ದ ಪ್ರೆಸೆಂಟ್. ಯೆಸ್ಟರ್ಡೇ ಕ್ಯಾನ್ಸಲ್ ಚೆಕ್, ಟುಮಾರೋ ಐ ಪ್ರಾಮಿಸ್ ಇಟ್ ನಾಟ್, ಟುಡೇ ಈಸ್ ದ ರೆಡಿ ಕ್ಯಾಶ್. ಸೊ ಇನ್ ಕ್ಯಾಶ್ ಇಟ್. ನಾವು ಜಾಸ್ತಿ ಈ ಪ್ರೆಸೆಂಟ್ಗೆ ಗಮನ ಕೊಡ್ತಾ ಇಲ್ಲ. ವಿ ಹ್ಯಾವ್ ಟು ಇನ್ವಾಲ್ವ್ ಟು ಎವಾಲ್ವ್. ಯಾವಾಗ ನಮ್ದು 100% ಇನ್ವಾಲ್ವ್ಮೆಂಟ್ ಇರ್ತದೆ, ದೆನ್ ಯು ಆರ್ ಗೋಯಿಂಗ್ ಟು ಇವಾಲ್ವ್. ಸೊ ಯು ಹ್ಯಾವ್ ಅ ಮೈಂಡ್. ಸೊ ವರ್ಕ್ ಆನ್ ದ ಟೈಮಿಂಗ್ ಅಂಡ್ ದ ಕಂಟೆಂಟ್ ಇಸ್ ದ ಕಿಂಗ್. ನೀವು ಎಲ್ಲೇ ಪ್ರೆಸೆಂಟ್ ಮಾಡಲಿ, ಏನೇ ಮಾಡಲಿ, ಅದಕ್ಕೊಂದು ವಿಷಯ ಅಂತ ಇರಬೇಕು. ಆ ವಿಷಯ ಬಿಟ್ಟು ಬರೀ ಊರು ಕೇಳಿ ಸುತ್ಕೊಂಡು ಎಲ್ಲ ಬಂದರೆ ಕೆಲವರು ಯಾಕೆ ಪವರ್ಫುಲ್ ಆಗಿರಲ್ಲ ಅಂದರೆ, ಏನು ಬೇಕೋ, ಏನು ಬೇಡವಾಗಿರುತ್ತೋ ಅದನ್ನು ಹೇಳ್ತಾರೆ, ಏನು ಬೇಕಾಗಿರುತ್ತೋ ಅದನ್ನು ಹೇಳಲ್ಲ. ರೈಲ್ವೆ ಟ್ರ್ಯಾಕ್ ಥರ ಟ್ರ್ಯಾಕ್ ಅಲ್ಲಿ ನಮ್ಮ ಕಂಟೆಂಟ್ ಇದೆ. ನಾನು ಯಾವ ಟೈಟ್ಲ್ ಮಾತಾಡ್ತಾ ಇದ್ದೇನೆ ಈಗ, ನಾನು ಅಸರ್ಟಿವ್ ಕಮ್ಯುನಿಕೇಶನ್ ಮೇಲೆ ಇದ್ದೇನೆ ಅಂದರೆ, ಐ ಆಮ್ ಆನ್ ದ ಟ್ರ್ಯಾಕ್ ಆಫ್ ಅಸರ್ಟಿವ್ ಕಮ್ಯುನಿಕೇಶನ್. ಸೊ ವಾಟ್ ಎವರ್ ಯು ಹ್ಯಾವ್ ಟು ಸ್ಪೀಕ್, ಸ್ಪೀಕ್ ಅಬೌಟ್ ದಟ್. ಅದು ಸುಮಾರು ಸರಿ ನಾವು ಯಾವ ಪಾಠ ಮಾಡ್ತಾ ಇರ್ತೀವಿ ಬಿಟ್ಟು ಬೇರೆ ಕಡೆ ಹೋಗಿರ್ತೀವಿ, ಏನೇ ಉಪಕಥೆಗಳು ಹೇಳಿದ್ರು ವಾಪಸ್ ಟ್ರ್ಯಾಕ್ಗೆ ನಾವು ಬರಬೇಕು. ದೆನ್ ವಾಟ್ ಆರ್ ದಿ ಏರಿಯಾಸ್ ಇದು ಹೆಲ್ಪ್ ಆಗೋದಕ್ಕೆ, ನಮ್ಗೆ ಹೇಗೆ ಸಹಾಯ ಆಗುತ್ತೆ ಅಂದರೆ, ದ ಫಿಸಿಕಲ್ ಸ್ಪೇಸ್ ನಮ್ಮ ಶಾರೀರಿಕವಾಗಿ ಕೂಡ ನಮಗೆ ಸಹಾಯ ಆಗ್ತದೆ.
ಮೇಕಿಂಗ್ ನ್ಯೂ ರಿಲೇಷನ್ಶಿಪ್ಸ್, ಹೊಸ ಸಂಬಂಧಗಳನ್ನು ರೂಪಿಸಿಕೊಳ್ಳೋದಕ್ಕೆ ಇಂಟಿಮೇಟ್ ಆಕ್ಟಿವಿಟೀಸ್, ಆಪ್ತ ಚಟುವಟಿಕೆಗಳು, ಸೆಟಿಂಗ್ ಬೌಂಡ್ರಿ. ಕೆಲವೊಂದ್ಸರಿ ನಾವು ಮಾತಲ್ಲಿ, ಕಥೆನಲ್ಲಿ, ಕಮ್ಯುನಿಕೇಶನಲ್ಲಿ ನಮಗೆ ಬೌಂಡ್ರಿಗಳನ್ನು ಹಾಕೊಳ್ಳೋಕೆ ಸಾಧ್ಯ ಆಗ್ತದೆ. ಪಬ್ಲಿಕ್ ಆರ್ ಲಾರ್ಜ್ ಗ್ರೂಪ್ಸ್, ದೊಡ್ಡ ದೊಡ್ಡ ಸಮುದಾಯವನ್ನು ಅಡ್ರೆಸ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ಅಥಾರಿಟಿ ಫಿಗರ್ಸ್, ಅಥಾರಿಟಿಯಾಗಿ ನಾವು ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸ್ನ ಹೇಳಿಕೊಂಡು ಮೂವ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮನಿ ಮ್ಯಾಟರ್ಸ್, ಈವನ್ ಮನಿ ಮ್ಯಾಟರ್ಸ್ನಲ್ಲಿ ನಮಗೆ ಕ್ಲಾರಿಟಿ ಜಾಸ್ತಿ ಆಗ್ತದೆ. ಆ್ಯಂಡ್ ಕ್ರಿಯೇಟಿವಿಟಿ, ಕ್ರಿಯೇಟಿವಿಟಿ ಪ್ಲೇಸ್ ಇಟ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅಟ್. ಸೊ ದ ಸೇಮ್ ಥಿಂಗ್, ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅಸರ್ಟಿವ್ ಕಮ್ಯುನಿಕೇಷನ್. ಸೊ ನಿಮಗೆಲ್ಲ ಹೊಸದಂತ ಅನ್ಸುತ್ತೆ ಏನಕ್ಕೆ ಅಂದರೆ, ಈ ವಿಚಾರದ ಬಗ್ಗೆ ನಾನು ಈವನ್ ಸ್ಟಡಿ ಮಾಡಿದಾಗ ಇದ್ರ ಬಗ್ಗೆ ತುಂಬ ಜನ ವರ್ಕ್ ಮಾಡಿಲ್ಲ. ಇದು ನಾನು ಟ್ರೈನಿಂಗ್ ಮಾಡ್ತಾ ಇದ್ದರಿಂದ ನಾನು ಕಂಡುಕೊಂಡ ಸತ್ಯ ಅದನ್ನು, ಅದಕ್ಕೆ ಪೂರಕವಾದ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೇನೆ. ಈಗ ಇದು ಕ್ಲಿಯರ್ ಆಗಿ ಅರ್ಥ ಆಗೋದು ನಿಮಗೆ. ಅಸರ್ಟಿವ್ ಕಮ್ಯುನಿಕೇಷನ್ ಅಂದರೆ ರೇಸ್ ಯುವರ್ ವರ್ಡ್ಸ್ ನಾಟ್ ಯುವರ್ ವಾಯ್ಸ್. ಸ್ಪಷ್ಟ ಆಗ್ತದೆ ನಿಮಗೆ, ನೀವು ಪದಗಳನ್ನು ಉನ್ನತೀಕರಿಸಿ, ನಿಮ್ಮ ಧ್ವನಿಯನ್ನೆಲ್ಲ ಪಾಪ ಬಂದ್ಬಿಡ್ತು ಅಂದ್ರೆ ಯೋಚಿಸ್ಬಿಡೋದು ವಾಯ್ಸ್ನ ಅಲ್ಲ, ಪದಗಳನ್ನ ಏರಿಸಿ ನಿಮ್ಮ ಧ್ವನಿಯನ್ನಲ್ಲ ಅಂತ ಹೇಳುತ್ತೆ ಕಮ್ಯುನಿಕೇಷನ್. ಇದು ಟ್ಯಾಗ್ ಲೈನ್ ತರ ಕರೀತಾರೆ ನಾನು. ಇಟ್ ಈಸ್ ರೈನ್ ದಟ್ ಗ್ರೋಸ್ ಫ್ಲವರ್ಸ್ ನಾಟ್ ಥಂಡರ್. ಮಳೆಯಿಂದ ಹೂವು ಬರುತ್ತೆ ಹೊರತು ಗುಡುಗು ಸಿಡಿಲುಗಳಿಂದ ಹೂವು ಬರುವುದಿಲ್ಲ. ನಮ್ಗೆ ಅಲ್ಟಿಮೇಟ್ ರಿಸಲ್ಟ್ ಒಂದು ಪುಷ್ಪ. ನಾವು ಬೇರೆ ಹೇಳ್ಬಿಟ್ಟಿದ್ದೀವಿ ಬೆಳಗ್ಗೆ, ಮುದುಡಿದ ತಾವರೆ ಅರಳಿತು ಅಂತ ಬೇರೆ ಬೆಳಗ್ಗೆ ಅಲ್ಲ. ಆ ಮುದುಡಿದ ತಾವರೆ ಅರಳಬೇಕು ಅಂದ್ರೆ ಅಲ್ಲಿ ಮಳೆ ಬೇಕೇ ಹೊರತು ಗುಡುಗು ಸಿಡಿಲು ಮಿಂಚಲ್ಲ. ಆದ್ರೆ ಹೆಚ್ಚಿನ ಜನ ಕಮ್ಯುನಿಕೇಟ್ ಮಾಡ್ತಾ ಇರೋದು, ಎಸ್ಪೆಷಲಿ ಸೀನಿಯರ್ಸ್ ಅಥವಾ ನಮ್ಮ ಜೂನಿಯರ್ಸ್ ಜೊತೆ, ನಾವು ಸೀನಿಯರ್ ಆದಾಗ ಬಳಸ್ತಾ ಇರೋದು ಈ ಪದಗಳು. ಅದೇ ಈವನ್ ಮಕ್ಕಳ ಜೊತೆ ನಾವು ಗೊತ್ತಿದ್ದು ಗೊತ್ತಿಲ್ಲದಲ್ಲೇ ನಾನು ಅಧಿಕಾರವನ್ನ ಚಲಾಯಿಸಕ್ಕೆ ನೋಡ್ತೇವೆ. ಓಕೆ, ಅದು ಆ ರೀತಿ ಆಗಬಾರದು ಅನ್ನೋದಕ್ಕೆ ಇದನ್ನು ನಾನು ಪ್ರಾಪಗೇಟ್ ಮಾಡ್ತಾ ಇದ್ದೇನೆ. ಅಸರ್ಟಿವ್ ಕಮ್ಯುನಿಕೇಷನ್ ಇಸ್ ಎಕ್ಸ್ಪ್ರೆಸಿಂಗ್ ಅವರ್ ಫೀಲಿಂಗ್ಸ್, ನೀಡ್ಸ್ ಕ್ಲಿಯರ್ಲಿ ಅಂಡ್ ಆನೆಸ್ಟ್ಲಿ ವೈ ರೆಸ್ಪೆಕ್ಟಿಂಗ್ ದ ಫೀಲಿಂಗ್ಸ್ ಅಂಡ್ ನೀಡ್ಸ್ ಆಫ್ ಅದರ್ಸ್. ನಮ್ಮ ಭಾವನೆಗಳು, ನಮ್ಮ ಚಿಂತನೆಗಳನ್ನು ಇನ್ನೊಬ್ಬರಿಗೆ ಧಕ್ಕೆ ಆಗದಂತೆ ನಾವು ಕಮ್ಯುನಿಕೇಟ್ ಮಾಡೋದು. ಅಕ್ಸೆಪ್ಟ್ ಯುವರ್ಸೆಲ್. ನಾನು ಬೆಳಗ್ಗೆಯಿಂದ ಈ ಆಟಿಟ್ಯೂಡ್ನಲ್ಲಿ ಒಂದು ಮಾತು ಹೇಳ್ತಾ ಇದ್ದೆ, ನೀವು ಹೇಗಿದ್ದೀರೋ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಲವ್ ಯುವರ್ಸೆಲ್, ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳ್ಳಿ ಅನ್ನೋ ವಿಜ್ಞಾನವನ್ನು ಮಾಡ್ತಾರೆ. ರೆಸ್ಪೆಕ್ಟ್ ಯುವರ್ಸೆಲ್. ಸೊ ಅಸರ್ಟಿವ್ ಕಮ್ಯುನಿಕೇಷನ್ ಹತ್ರ ಇರುವ ಪದಗಳು ಇರುವ ಅಕ್ಸೆಪ್ಟ್ ಯುವರ್ಸೆಲ್, ಲವ್ ಯುವರ್ಸೆಲ್, ರೆಸ್ಪೆಕ್ಟ್ ಯುವರ್ಸೆಲ್, ಬಿಲೀವ್ ಇನ್ ಯುವರ್ಸೆಲ್. ನಿಮ್ಮ ಬಗೆಗೆ ನಿಮಗೆ ನಂಬಿಕೆ. ಆ್ಯಂಡ್ ಬಿ ದ ಬೆಸ್ಟ್ ವರ್ಷನ್ ಆಫ್ ಯುವರ್ಸೆಲ್. ನಾವು ಮೊಬೈಲ್ ಬೆಸ್ಟ್ ವರ್ಷನ್ ಬೇಕು, ಲ್ಯಾಪ್ಟಾಪ್ ಬೆಸ್ಟ್ ವರ್ಷನ್ ಬೇಕು, ನಾವು ಯಾಕೆ ಬೆಸ್ಟ್ ವರ್ಷನ್ ಆಗಬಾರ್ದು? ನಾವು ಯಾವಾಗ ಅಪ್ಡೇಟ್ ಮಾಡ್ಕೊಳ್ತೀವಿ, ಅಪ್ಗ್ರೇಡ್ ಮಾಡ್ಕೊಳ್ತೀವಿ, ಆವಾಗಷ್ಟೇ ನಾವು ಬೆಸ್ಟ್ ವರ್ಷನ್ ಹೋಗ್ಲಿಕ್ಕೆ ಸಾಧ್ಯ. ಅಸರ್ಟಿವ್ ಪೀಪಲ್ ಸ್ಪೀಕ್ ಅಪ್ ಫಾರ್ ದೆಮ್ ಸೆಲ್ಸ್ ಇನ್ ಎ ಕಾಮ್ ವೇ ಅಂಡ್ ಎಕ್ಸ್ಪ್ರೆಸ್ ದೇರ್ ಒಪಿನಿಯನ್ಸ್. ಅದೆಂಥದ್ದೇ ಸಂದರ್ಭ ಇರಲಿ, ಅಸರ್ಟಿವ್ ಪೀಪಲ್ ತಮಗೇನು ಬೇಕೋ, ತಾವು ಏನು ಹೇಳಬೇಕೋ ಅದನ್ನು ಹೇಳಿಯೇ ತಿರುತ್ತಾರೆ. ಕ್ವಾಲಿಟಿ ಆಫ್ ಸೆಲ್ಫ್ ಅಶ್ಯೂರ್ಡ್ ಕಾನ್ಫಿಡೆನ್ಸ್, ಅಲ್ಲಿ ಸೆಲ್ಫ್ ಅಶ್ಯೂರ್ಡ್ ಮತ್ತೆ ಆತ್ಮವಿಶ್ವಾಸದ ಒಂದು ಸಂಕೇತ ಈ ಸಂವಹನ ಆಗಿರುತ್ತದೆ. ಯೂಸ್ ಆಫ್ ಐ, ನಾರ್ಮಲಿ ಐನ ಬಳಸಬಾರದು ಅಂತ ಹೇಳ್ತವೆ, ಆದರೆ ಅಸರ್ಟಿವ್ ಕಮ್ಯುನಿಕೇಷನಲ್ಲಿ ನನಗನ್ನಿಸಿದಂತೆ, ನಾನು ಭಾವಿಸಿದಂತೆ, ನನಗೆ ತಿಳಿದಂತೆ. ಅಂದರೆ ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇದೆ, ನಾನು ಅರಿತುಕೊಂಡ ಪ್ರಕಾರ, ನನ್ನ ಜ್ಞಾನದ ಪ್ರಕಾರ, ನನ್ನ ಅನುಭವದ ಪ್ರಕಾರ, ನನ್ನ ಅನುಭವದ ಪ್ರಕಾರ ಗೊತ್ತಾಯ್ತಲ್ಲ, ಗೊತ್ತಾಯ್ತಲ್ಲ, ನನ್ನ ಅನುಭವದ ಪ್ರಕಾರ. ದ ಸೇಮ್ ಓಲ್ಡ್ ಮಿಸ್ಟೇಕ್ ಪಕ್ಕದವರು. ಇರುವುದನ್ನ ಇರುವ ಹಾಗೆ ತಿಳಿಸುವುದು. ಅಸರ್ಟಿವ್ ಕಮ್ಯುನಿಕೇಷನ್ ಇಸ್ ನಥಿಂಗ್ ಬಟ್ ಮಿರರ್. ಇರದ ಹೆಂಗಿದೀರ ಮುಚ್ಚಿ ಏನೇ ಹೆಂಗ್ ಕಾಣಿಸ್ತೀರ ಹಂಗ ತೋರಿಸ್ತೀನಿ. ಹಂಗೆ ಮಾತಾಡಕ್ ಸ್ವಲ್ಪ ಗುಂಡಿಗೆ ಬೇಕಲ್ಲ,
ಎಷ್ಟು ಬಾಡಿ ಎಷ್ಟು ಚೆನ್ನಾಗಿ ಬಂದ್ರು ಧ್ವನಿ. ಕರೆಕ್ಟಾ? ನೋಡಿ ನನ್ನ ಬಗ್ಗೆ ಅವ್ರಿಗೆ ಕಾಳಜಿ, ಆ ನೀರ್ ಕುಡಿಲಿ, ಬೇರೆಯವ್ರಿಗೆ ನೀರ್ ಹಾಕ್ ಬಿಡ್ಸಿ ಸರ್. ವಾಯ್ಸ್ ಇನ್ಸ್ಟಂಟೇನಿಯಸ್ ಆಗಿ ಬಂತು. ಅದಕ್ಕೆ ಆಟು ಆ ಇದ್ರಲ್ಲಿ ಬರುತ್ತಲ್ಲ ಅಂದ್ರೆ ಅವ್ರು ಹೆಚ್ಚಿಗೆ ಇದ್ದಾರೆ ಅನ್ನೋದು ಕನ್ಫರ್ಮ್. ಜೊತೆಗೆ ಆ ಧ್ವನಿ ಆಯಾ ಸಂದರ್ಭಕ್ಕೆ ಬರ್ತದಲ್ಲ, ಅದರೊಳಗಡೆನೆ ಎಷ್ಟೊಂದು ಮೆಸೇಜ್ ಕಮ್ಯುನಿಕೇಟ್ ಆಗುತ್ತೆ. ಸೊ ಕ್ಲಿಯರ್ ನಾವು ಅಸರ್ಟಿವ್ ಕಮ್ಯುನಿಕೇಶನ್ ಇಸ್ ನಥಿಂಗ್ ಬಟ್ ಐ ಇರುವುದನ್ನ ಇರುವ ಹಾಗೆ ತಿಳಿಸುವುದು. ನೋ ಬೀಟಿಂಗ್ ಅರೌಂಡ್ ದ ಬುಷ್. ಅಲ್ಲಿ ಅಕ್ಕಪಕ್ಕ ಪದೆ ಸುತ್ತ ಕಂಡು ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಹಾಗೆ ಇಲ್ಲ. ಆಗಲ್ಲ ಅಂದ್ರೆ ಆಗಲ್ಲ, ಆಗುತ್ತೆ. ಅದೊಂದು ಯಾವ್ದು ಪಿಂಕ್ ಫಿಲಂ ಬಂತು ಗೊತ್ತಲ್ಲ, ಪಿಂಕ್ ನೋಡಿದ್ರು ಅಮಿತಾಬ್ ಬಚ್ಚನ್, ಅಲ್ಲೊಂದು ಬರುತ್ತೆ ಈ ಇದೊಂದೆ ಜಡ್ಜ್ ಮುಂದೆ ಅಮಿತಾಬ್ ಬಚ್ಚನ್. No means no. ಅವನು ಹೇಳ್ತಾನೆ ಹೇಳ್ತಾನೆ ಜಡ್ಜ್, ಎಸ್ ಯು ಆರ್ ರೈಟ್. ಯಾರೋ ನೋ ಅಂದಿರ್ತಾಳೆ, ಅವನ ಯಾರೋ ಆ ರಾಜ್ಯಕ್ಕೆ ಮುಂದುವರೆದಿರ್ತಾನೆ, ಅವಳು ಈ ನೋ ಒಂದು ತಾನೆ, ನೀನ್ ಮುಂದುವರೆದಿದ್ಯಾ ಅಂತ ನೀನ್ ತಪ್ಪು ಅಂತ ಜಡ್ಜ್ ಕೇಳ್ತಾನೆ. ನೋ ಮೀನ್ಸ್ ನೋ, ಇಲ್ಲ ಅಂದ್ರೆ ಇಲ್ಲ. ಆದ್ರೆ ಆ ಸ್ಪಷ್ಟವಾಗಿ ನನಗೆ ಹೇಳಕ್ಕೆ ಹೇಗೆ ನನಗೆ ತಾಕತ್ತೆ, ನೈ ಗುಂಡಿಗೆ ಬೇಕು. ಯಾಕಂತ ಮಾಡ್ತಾ ಇಲ್ಲ, ನಮಗೆ ಈ ಕಮ್ಯುನಿಕೇಶನ್ ಪವರ್ ಸರಿಯಾಗಿ ಅರ್ಥ ಆಗಿಲ್ಲ. ನೀವು ಇಡೀ ಪ್ರಪಂಚದಲ್ಲಿ ಇದನ್ನ ಸರಿಯಾಗಿ ಫಾಲೋ ಮಾಡಿದ್ರೆ ನಿಮ್ಗೆ ಒಂಥರ ಗೊತ್ತಿಲ್ಲದಂಗೆ ಶೀಲ್ಡ್ ಬರ್ತದೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ, ಇನ್ನೊಬ್ಬರಿಗೆ ಒಪ್ಪುವುದು ಕಡಿಮೆ ಆಗ್ತದೆ, ವೈರಿಗಳು ಜಾಸ್ತಿ ಆಗುತ್ತೆ ಅಂತ ಇವ್ರಿಗೆ ಅನ್ನಿಸ್ತಾ ಇದೆ. ಆದರೆ ವೈರಿಗಳು ಎದರುವ ಹಾಗೆ ಆಗುತ್ತದೆ ಅಂದ್ರೆ ಈ ಅಸರ್ಟಿವ್ ಕಮ್ಯುನಿಕೇಶನ್ ಇದ್ದಾಗ, ನೀವು 100% ಸರಿ ಇದ್ದಾಗ, ಇನ್ನೊಬ್ಬ ಸರಿ ಇಲ್ಲದವನು ನಿಮ್ಮನ್ನು ಮುಟ್ಟಬೇಕಾದರೆ ಅವನಿಗೆ 100 ಗುಂಡಿಗೆ ಬೇಕಾಗುತ್ತದೆ, ಅವರ ಎದೆಯಲ್ಲಿ ನಡುಕು ಉಂಟಾಗುತ್ತದೆ ಹೊರತು ಇವರ ಎದೆಯಲ್ಲಿ ಆಗುತ್ತದೆ. ನೀವು ಎಲ್ಲೇ ಇರಲಿ, ಯಾವುದೇ ಪೋಸ್ಟ್ ಅಲ್ಲಿ ಇರಲಿ, ನೀವ್ ಏನ್ ಹೇಳ್ಬೇಕು ಅದನ್ನ ಕರೆಕ್ಟ್ ಆಗಿ ಹೇಳದಿದ್ರೆ. ನಾನು ಸುಮ್ಮನೆ ಪಾಠ ಮಾಡ್ತಾ ಇಲ್ಲ ಸ್ನೇಹಿತರೆ, ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾನೆ ಒಂದು 10 ಸಂದರ್ಭಗಳಲ್ಲಿ ಕೇಸಸ್ ನಾನೇ ವಿನ್ ಆಗಿದ್ದೀನಿ. ಅದು ಗೆಟಿಂಗ್ ಮೈ ಪಾಯಿಂಟ್. ಅದು ಸಣ್ಣ ಸನ್ನಿವೇಶ ಇರಲಿ ದೊಡ್ಡ ಸನ್ನಿವೇಶ ಇರಲಿ, ಈ ಅಸರ್ಟಿವ್ ಕಮ್ಯುನಿಕೇಶನ್ ಎಫೆಕ್ಟಿವ್ನೆಸ್ ಭಾರಿ ಇದೆ. ತುಂಬ ದೊಡ್ಡ ದೊಡ್ಡ ಪವರ್ಫುಲ್ ಇವರನ್ನು ಹಿಂಗಾಗ. ಓಕೆ, ಗುಡ್. ಲರ್ನ್ ಟು ಸೇ ನೋ ವೆನ್ ಯು ವಾಂಟ್ ಟು ಸೇ ನೋ. When being assertive, it is best to provide your opinion or observation supported by facts. Nimmatra, vastu vicharagalu, statistics, ghatanegalu correct agidre, adakke naavu correct agiddaga innobarige kela madabekagilla anthe. Sariyagi antara. Don't care. Facts antara, satyagalu. Aa satyagalanna helthe sariyagi. When making requests, it is ideal to create a win-win by pointing over what is currently wrong, what needs to happen and how that will benefit both parties. Okay? ನಾವು ಗೆದ್ದೆ ಅವರು ಗೆದ್ದೆ, ಅವ್ರಿಗೆ ಚಪ್ಪಳೆ ಹೊಡೆಸ್ಬಿಟ್ಟು ಕರೆಕ್ಟ್. ಅವರು ಗೆದ್ದರು ಆಡಿದ್ರು, ನಾನು ಗೆದ್ದೆ. ಈ ಸನ್ನಿವೇಶನೇ ಆಗ್ತಾ ಇದೆ, ಲೈವ್ ಸನ್ನಿವೇಶ ಕ್ರಿಯೇಟ್ ಆಗಿತ್ತು. ಆದರೆ ನಾವು ಅವ್ರನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದಾಗ ಅವರು ಇನ್ನೂ ಪೀಕಾಗಿ ಬಿಪಿ ರೈಸ್ ಆಗಿ ಅಲ್ಲೊಂದು ಬೇರೆ ಗಲಾಟೆ ಆಗಿರೋದು. ನಾನು ಇದನ್ನೇ ಪಾಠ ಮಾಡಕ್ಕೆ ಹೊರಟಿದ್ರಿಂದ ಅವ್ರಿಗೆ ಮಾತಾಡಕ್ಕೆ ಬಿಟ್ಟಿದ್ದು. ನಾನು ಸನ್ನಿವೇಶ ಈಗ ಅರ್ಥ ಆಯ್ತಲ್ಲ ನಿಮಗೆ, ಏನಿಲ್ಲ ನಾನು ನೀನೇ ಒಳ್ಳೇದು ಆಡಳಿತ ಚೆನ್ನಾಗಿ ಹೇಳಿದ್ರೆ ಪಳಿಸ್ತದೆ ಸರಿ ತಗೋದು, ಇಲ್ಲದಿದ್ರೆ ನೀನೇ ನಾನೇ ಸರಿ ನೀವು ಸರಿ ಇಲ್ಲ ಅಂತಿದ್ರೆ ಕಂಟಿನ್ಯೂ ಆಗ್ತಾ ಇತ್ತು. ನಾನು ಗೆಲ್ಲಬೇಕು, ಇತರರು ಗೆಲ್ಲಬೇಕು, ಅಲ್ಲಿ ಇಬ್ರು ವಿನ್ ಆ್ಯಂಡ್ ಪಾಸಿಟಿವ್ ಬಾಡಿ ಲ್ಯಾಂಗ್ವೇಜ್. ಬೆಳಿಗ್ಗೆ ಆಟಿಟ್ಯೂಡ್ ಬಗ್ಗೆ ಹೇಳಬೇಕಾದ್ರೆ ನೆಗೆಟಿವ್ ಬಿಟ್ಟಾಕಿ ಪಾಸಿಟಿವ್ ಅಂತ ಹೇಳಿ,
ಸೊ ದ ಸೇಮ್ ಪಾಸಿಟಿವಿಟಿ ಯು ಹ್ಯಾವ್ ಟು ಶೋ ಥ್ರೂ ಯುವರ್ ಬಾಡಿ ಲ್ಯಾಂಗ್ವೇಜ್. ಯು ಆರ್ ಪಾಸಿಟಿವ್, ಯು ಆರ್ ಎ ಗುಡ್ ಮ್ಯಾನ್, ಯು ಆರ್ ಎ ಗ್ರೇಟ್ ಮ್ಯಾನ್. ಸೊ ಯೂಸ್ ದ ಪಾಸಿಟಿವ್ ಬಾಡಿ ಲ್ಯಾಂಗ್ವೇಜ್ ಥ್ರೂ ಯುವರ್ ಐ ಕಾಂಟ್ಯಾಕ್ಟ್. ಅದು ಯಾವುದರ ಮೂಲಕ? ಕಣ್ಣಿನಲ್ಲಿ ನೋಡಬೇಕಾದ್ರೆ ಕೆಕ್ಕರಿಸಿ ನೋಡುವುದು ಬೇಡ, ಆತ್ಮೀಯತೆಯಿಂದ ನೋಡೋಣ, ವಿಶ್ವಾಸದಿಂದ ನೋಡೋಣ. ಅಂಡ್ ದಿಸ್ ಸ್ಮಾಲ್ ಇಟ್ ಇಂಪ್ರೂವ್ಸ್ ಯುವರ್ ಫೇಸ್ ವ್ಯಾಲ್ಯೂ. ಬೆಳಗ್ಗೆಯಿಂದ ಅದಕ್ಕೆ ಹೇಳ್ತಾರೆ, ಅದು ವೈದ್ಯ ರೋಗಿಗಳು ನಮಗೆ ಬೇಡ, ಅರಣ್ಯ ಮುಖದವರು ಬೇಡ, ನನಗೆ ಬೇಕಾಗಿರುವುದು ಮುಗುಳ್ನಗೆ. ಮೈಲ್ಸ್ ಅಂಡ್ ಮೈಲ್ಸ್ ಆಫ್ ಸ್ಮೈಲ್ಸ್. ಎಸ್ ಎಂ ಐ ಎಲ್ ಇ ಎಸ್ ಅಂದ್ರೆ ಎಸ್ ಮತ್ತೆ ಎಸ್ ನ ನಡುವೆ ಸ್ಮೈಲ್ ಇದೆ. ಸ್ಮೈಲ್ ಗಟ್ಲೆ ಸ್ಮೈಲು ಟೀಚರ್ಸ್ ಮಾಡಬೇಕು. ನಿಮ್ಮ ಮುಖ ರವ ರವ ಉರಿತಾ ಇತ್ತು ಅಂದ್ರೆ ನಿಮ್ಮ ಪಾಠನೂ ಸುದ್ದೋಯ್ತು, ಎಣ್ಣೆ ಬೆಂದೋಗ್ತದೆ. ನೀವು ಮಾಡ್ತಾ ಇರ್ಬೋದು ಪಾಠ, ಮುಖ ಮಕ್ಕಳಿಗೆ ಸ್ವಿಚ್ ಆಫ್ ನಗ್ನಗ್ತಾ, ಏನ್ ಮಕ್ಕಳೇ ಚೆನ್ನಾಗಿದ್ದೀರಾ, ವಾವ್ ಎಂತ ಸಖತ್ ಆಗಿದೆ ಗೊತ್ತಾ ವಿಷಯ ಇವತ್ತು, ವಾವ್ ಏನ್ ಗೊತ್ತ ನಮ್ ಲೈಫ್ ಎಲ್ಲ ಚೇಂಜ್ ಆಗೋಗುತ್ತೆ, ಅದಕ್ಕೆ ಅವರು ಸ್ವಲ್ಪ ಇಂಟ್ರೆಸ್ಟ್ ಆಗ್ಬೇಕು. ಓಕೆನಾ? ಓಕೆ ರೆಡಿನಾ? ಸೆಟ್ ಆದ್ರ ಇಲ್ವಾ? ಸೆಟ್ ಆಯ್ತಾರೆ. ಅದೇ ಮೈಂಡ್ ಸೆಟ್ ಬೇರೆ ಪಾಠ ಮಾಡಿದ್ದೀನಿ, ಮೈಂಡ್ ಸೆಟ್ ಅರ್ಥ ಹೇಳಿ. ಸೊ ಇಲ್ಲಿ ವರ್ಡ್ಸ್ಗಳು ಬಳಸಬೇಕಾದ್ರೆ ಅವಾಯ್ಡ್ ಸೆಂಟೆನ್ಸಸ್ ದಟ್ ಸ್ಪೆಲ್ ಆರ್ಡರ್ಸ್. ಇನ್ನೊಬ್ಬರಿಗೆ ಆರ್ಡರ್ ಕೊಟ್ಟಂಗೆ ಮಾಡಿರಿ. ಈಗ ಆಕ್ಚುಲಿ ಇವ್ರಿಗೆ ನಾನು ಆರ್ಡರ್ ಕೊಡಲಿಲ್ಲ ಮೇಡಮ್ ಅವ್ರಿಗೆ, ಆರ್ಡರ್ ಕೊಟ್ಟೇನ್ರಿ ಅಂದ್ರೆ ಸುಮ್ಮನೆ ಹೇಳಿದೆ ಅಡುಗೆ ಮಾಡಿಸ್ತೀನಿ ಇಲ್ಲದ್ರೆ ಒಂಚೂರು ಸುಮ್ಮನೆ ಇಂಡೈರೆಕ್ಟ್ ಮಾಡಿದೆ, ಆದರೆ ಆರ್ಡರ್ ಮಾಡಲಿಲ್ಲ. ವಿಶ್ವಾಸಕ್ಕೆ ತಗೊಂಡೆ, ನಿಮ್ಮನ್ನ ವಿಶ್ವಾಸಕ್ಕೆ ತಗೊಂಡೆ ಇವಾಗ ಅಂದ್ರೆ ಫಸ್ಟ್ ಫ್ರೆಂಡ್ ಮಾಡ್ಕೊಂಡೆ, ಏಯ್ ಇಲ್ಲಿ ಬರ್ರಿ ಅಂತ. ಆಮೇಲೆ ಸರ್ಕ್ಯಾಸ್ಟಿಕ್ ಕಾಮೆಂಟ್ಸ್, ಸರ್ಕ್ಯಾಸ್ಟಿಕ್ ಏನ್ ಮೇಡಮ್ ಇವೆಲ್ಲ ನಿಮ್ ಕಡೆ ಹಿಂಗೆ ನಾ ಕರಗಿದ್ದೀರಾ ಅಂದ್ರೆ ಹಿಂಗ ರವ ರವ ಉರಿತದಲ್ಲೇ ಹಂಗೇನ ಅಂದ್ರೆ ನಮ್ಗೆ ಸರ್ಕ್ಯಾಸ್ಟಿಕ್ ಆಗಿ ಒಂಥರ ಬೇರೆಯವ್ರಿಗೆ ಇಲ್ಲ ಮಾತಾಡಬಾರ್ದು ಹಂಗ ಮಾಡಿದಾಗ ಉರಿತದೆ ಅಂತ. ಪಾಸ್ ನೆಗೆಟಿವ್ ಜಡ್ಜ್ಮೆಂಟ್, ನೆಗೆಟಿವ್ ಜಡ್ಜ್ಮೆಂಟ್ಸ್ ಎತ್ತಿದಂಗೆ ಮೇಡಮ್ ನಿಮ್ ತರ ಇರೋರೆಲ್ಲ ಎಲ್ಲ ಒಂಥರ ಏನೋ ಕೆಟ್ಟ ಲಕ್ಷಣ ಇದೆ ಎಲ್ಲ ನೋಡಿದೆ ಅಂತ. ಅದೊಂಥರ ನೆಗೆಟಿವ್ ಇನ್ನೆಲ್ಲ ಕಂಪೇರ್ ಮಾಡ್ಕೊಂಡು ಹಿಂಗೆ ಹೇಳು ಇವೆಲ್ಲ ಇಲ್ಲ. ಡಿಫೈನ್ ಸಮ್ಮನ್ಸ್ ಕ್ಯಾರೆಕ್ಟರ್ ನೆಗೆಟಿವ್ಲಿ, ಅವ್ರು ಇದಾನಲ್ಲ ಅದು ಸ್ವಲ್ಪ ಸರಿಯಿಲ್ಲ ಅಂತ ಏನೋ ಒಂದು ಹೇಳ್ಬಿಟ್ಟು ಗೂಬೆ ಗೋರಿಸ್ಬಿಡ್ತಾರೆ ಕೆಲವರು. ನಮ್ಗೆ ಏನೇನೋ ಡೌಟ್ ಬರ್ಬೇಕು, ಅರ್ಥ ಆಯ್ತಾ? ಹಂಗೆ ಎಷ್ಟೊಂದು ಜನ ತಂದಿಕ್ಕರು ಅಂತಾರಲ್ಲ ಬತ್ತಿ ಇಡೋರು, ಅದು ಬೇಡ. ಬತ್ತಿ 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 ಇಡೋರು ಇಲ್ಲಿ ಹಂಗೆ ಬಳಸ್ತಾರೆ ಎಲ್ಲ ಕಡೆ ಬತ್ತಿ ಒಂದೇ. ಆಮೇಲೆ ಡಿಸ್ರೆಸ್ಪೆಕ್ಟ್ ಸಮ್ಮನ್ ಆರ್ ಸೌಂಡ್ ರೂಡ್ ಅಂದ್ರೆ ಅಗೌರವವನ್ನು ತೋರಿಸೋದು, ಜೊತೆಗೆ ರೂಡ್ ಆಗಿ ಬಿಹೇವ್ ಮಾಡೋದು. ಸುಮ್ಮನೆ ಇದೆ ಅಲ್ಲಿ ಒಂದು ಹುಡುಗು ಹಿಂಗೆ ಪಾಸ್ ಆಗ್ಬೇಕು, ಅದೇ ಮೈಕ್ ಅದೇ ಸೌಂಡ್ ಅದೇ ಧ್ವನಿ ಸಿಡಲು ಅಂದ್ರೆ ಇಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ಐ ಜಸ್ಟ್ ಟ್ರೈ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ಅವ್ರು ಮಾತಾಡ್ತಾ ಇದ್ದಾಗ ಅವ್ರು ರಿಯಲಿ ಅವ್ರಿಗೆ ಹಿಂಗಾಗೋದಿಲ್ಲ. ಸೊ ಇದ್ರ ಡಿಯರ್ನೆಸ್ ಸ್ಕಿಲ್ಸ್ ಅಂದ್ಬಿಟ್ಟು ಈ ಅಸರ್ಟಿವ್ ಕಮ್ಯುನಿಕೇಶನ್ಗೆ ಈ ಬೇರೆ ಬೇರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಅವರು ಇಷ್ಟು ಸರಳವಾಗಿ ಅರ್ಥ ಮಾಡ್ಸೋಕೆ ಟ್ರೈ ಮಾಡಿದ್ದಾರೆ. ಏನಂದ್ರೆ ಈ ಡಿಯರ್ ಮೆನ್ ಅನ್ನೋದು ಆಕ್ರೋನಿಮ್ ಅಂದ್ರೆ ಡಿ ಇ ಎ ಆರ್ ಎಂ ಎ ಎನ್. ಈ ಅಸರ್ಟಿವ್ ಕಮ್ಯುನಿಕೇಶನ್ ಅನ್ನ ಒಂದು ಚಿಕ್ಕದಾಗಿ ಹೇಳೋದಾದ್ರೆ ಡಿಸ್ಕ್ರೈಬ್, ಕರೆಕ್ಟ್ ಆಗಿ ಅದನ್ನ ವಿವರಿಸೋದು, ಎಕ್ಸ್ಪ್ರೆಸ್ ಅಭಿವ್ಯಕ್ತಗೊಳಿಸೋದು, ಅಸರ್ಟ್ ದೃಢತೆ ದೃಢವಾಗಿರೋದು, ರೀಇನ್ಫೋರ್ಸ್ ಕೆಲವು ಸರಿ ಅರ್ಥ ಆಗ್ಲಿಲ್ಲ ಇನ್ನೊಂದ್ಸರಿ ಹೇಳೋದು ಮೇಡಮ್ ನನ್ನ ಉದ್ದೇಶ ನಿಮ್ಮನ್ನ ಆಡಳಿಸ್ಬೇಕು ಅನ್ನೋದು, ಆಡಳಿ ಮೇಡಮ್ ಅಂತ ಇನ್ನೊಂದ್ಸರಿ ಕೇಳೋದು. ದೆನ್ ಮೈಂಡ್ ಫುಲ್ ಇದು ಸರಿ ಉಪಯೋಗಿಸ್ಕೊಂಡು ಹೇಳೋದು, ಏನೇನೋ ಹೋಗ್ಬಿಡೋದಲ್ಲ ಟ್ರ್ಯಾಕ್ ಬಿಟ್ಟು ಹೋಗ್ಬೇಡಿ ಅಂತ. ಅಪಿಯರ್ ಕಾನ್ಫಿಡೆಂಟ್ ನಾವು ನೋಡಿದ್ರು ಅಪಿಯರ್ ಕಾನ್ಫಿಡೆಂಟ್. ದೆನ್ ನೆಗೋಷಿಯೇಟ್, ನೆಗೋಷಿಯೇಷನ್ ಮೂಲಕ ಸಾಲ್ವ್ ಆಗದೇ ಇರೋ ಪ್ರಾಬ್ಲಮ್ಗಳಿಲ್ಲ, ಕೂತ್ಕೊಂಡ ಮುಂದೆ ಅವ್ರಿಗೆ ಸರಿಯಾಗಿದ್ದರೆ ಅಣ್ಣ ತಮ್ಮದಿದ್ದ ಎಷ್ಟೊಂದು ಸಿವಿಲ್ ಕೇಸು
ಒಂದು 50% ಕಡಿಮೆ ಇರೋದು. ನಮ್ಮ ಅಣ್ಣ ಅಲ್ವಾ, ಒಂದು ಎರಡೆರಡು ಹೋಗಿ ಬಿಡೋಣ. ತಮ್ಮ ಅಲ್ವಾ, ಹೋಗ್ಲಿ.